ಸರ್ವಿಸ್. ಚಹಾ ಅಥವಾ ಕಾಫಿ ಕುಡಿಯೋದು ದೇಹದ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ, ಅದು ಎಲ್ಲರಿಗೂ ತಿಳಿದ ವಿಷಯನೇ. ಅದ್ರ ಬದಲಿಗೆ ಬಿಸಿ ನೀರಿಗೆ ಲಿಂಬೆ ರಸ ಹಾಕಿ ಕುಡಿದ್ರೆ ಅದು ದೇಹದ ಆರೋಗ್ಯವನ್ನ ಕಾಪಾಡೋದ್ರಲ್ಲಿ ಸಂಶಯನೇ ಇಲ್ಲ. ಬೆಳಿಗ್ಗೆ ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸಿಕೊಂಡು ಒಂದು ಕಪ್ ಚಹಾ ಅಥವಾ ಕಾಫಿ ಕುಡಿಯುವ ಅಭ್ಯಾಸ ಪ್ರತಿಯೊಬ್ಬರಿಗೂ ಇರುತ್ತೆ. ಆ ಅಭ್ಯಾಸವನ್ನ ನಾವು ಬಾಲ್ಯದಿಂದಲೇ ಕಲ್ತಿರ್ತೀವಿ, ಇದನ್ನ ಬಿಡಲು ಸಾಧ್ಯನೇ ಆಗಲ್ಲ. ಬೆಳಿಗ್ಗೆ ಚಹಾ ಅಥವಾ ಕಾಫಿ ಕುಡಿದೇ ಇದ್ರೆ ಏನೋ ಕಳೆದುಕೊಂಡ ಭಾವನೆ, ತಲೆನೋವು ಮತ್ತಿತರ ತೊಂದರೆಗಳು ಕಾಡ್ತಾನೆ ಇರುತ್ತೆ. ಆದ್ರೆ ಅದರ ಬದಲಿಗೆ ಬಿಸಿ ನೀರಿಗೆ ಲಿಂಬೆ ರಸವನ್ನ ಹಾಕಿ ಕುಡಿದ್ರೆ ಅದು ದೇಹದ ಆರೋಗ್ಯವನ್ನ ಕಾಪಾಡುತ್ತೆ. ಲಿಂಬೆಯಲ್ಲಿ ಆಂಟಿ ಆಕ್ಸಿಡೆಂಟ್, ವಿಟಮಿನ್ ಹಾಗೂ ಇನ್ನಿತರ ಕೆಲವೊಂದು ಪೋಷಕಾಂಶಗಳು ಜೀರ್ಣಾಂಗ ವ್ಯವಸ್ಥೆ, ದೇಹದ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನ ಹೊರಹಾಕುತ್ತವೆ. ಲಿಂಬೆ ರಸವನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಹಲವಾರು ರೀತಿಯ ಆರೋಗ್ಯ ಲಾಭಗಳಿವೆ. ಲಿಂಬೆ ರಸವನ್ನ ಸೇವನೆ ಮಾಡಿದ್ರೆ ಯಾವ್ಯಾವ ಆರೋಗ್ಯ ಲಾಭಗಳು ಇವೆ ಅಂತ ಹೇಳ್ತೀನಿ ಬನ್ನಿ. ಲಿಂಬೆಯಲ್ಲಿ ನೈಸರ್ಗಿಕ ದತ್ತವಾಗಿರುವ ಆಂಟಿ ಆಕ್ಸಿಡೆಂಟ್ ಆಗಿರುವ ವಿಟಮಿನ್ ಸಿ ಇದೆ. ಇನ್ನು ಈ ವಿಟಮಿನ್ ಸಿ ದೇಹದ ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡಿ ಶೀತ ಹಾಗೂ ಜ್ವರದಂತ ಸಮಸ್ಯೆಗಳನ್ನ, ಲಿಂಬೆಯಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುತ್ತವೆ ಮತ್ತು ದೇಹಕ್ಕೆ ಶಮನವನ್ನ ನೀಡುತ್ತವೆ. ಇನ್ನು ಆಮ್ಲೀಯ ಪರಿಸ್ಥಿತಿಯಲ್ಲಿ ಉರಿಯೂತವು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ. ಲಿಂಬೆಯು ದೇಹದಲ್ಲಿ ಆಮ್ಲೀಯತೆಯನ್ನ ತಟಸ್ಥಗೊಳಿಸುತ್ತದೆ ಮತ್ತು ಉರಿಯೂತವನ್ನ ಕಡಿಮೆ ಮಾಡುತ್ತದೆ. ಇದರಿಂದ ಊತ ಕಡಿಮೆ ಆಗುತ್ತದೆ, ಸಂಧಿವಾತದಂತ ಉರಿಯೂತದ ಆರೋಗ್ಯ ಸಮಸ್ಯೆಯನ್ನ ಸಹ ಇದು ಶಮನ ಮಾಡುತ್ತದೆ. ಹೊಟ್ಟೆಯಲ್ಲಿ ಕಂಡು ಬರುವಂತಹ ಜೀರ್ಣ ರಸವು ಲಿಂಬೆ ರಸಕ್ಕೆ ಸಮಾನವಾಗಿದೆ. ಇದರಿಂದ ಲಿಂಬೆ ನೀರನ್ನ ಕುಡಿದ್ರೆ ಯಕೃತ ಬೈಲಿಯನ್ನ ಬಿಡುಗಡೆ ಮಾಡಲು ಪ್ರೋತ್ಸಾಹಿಸುತ್ತದೆ. ಇದರಿಂದ ಅಜೀರ್ಣ ನಿವಾರಣೆಯಾಗಿ ಹೊಟ್ಟೆಯ ತಳಮಳ ದೂರ ಆಗುತ್ತೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ತೂಕವನ್ನ ಕಡಿಮೆ ಮಾಡಿಕೊಳ್ಳಲು ನೆರವಾಗುತ್ತವೆ. ಅಷ್ಟೇ ಅಲ್ಲದೆ ಲಿಂಬೆಯಲ್ಲಿ ಇರುವಂತಹ ಸಿಟ್ರಿಕ್ ಆಮ್ಲವು ಕಿಡ್ನಿಯಲ್ಲಿ ಕಲ್ಲುಗಳ ಆಗದಂತೆ ತಡೆಯುತ್ತೆ. ಸಿಟ್ರಿಕ್ ಆಮ್ಲವನ್ನ ಹೆಚ್ಚು ಸೇವಿಸೋದ್ರಿಂದ ಕ್ಯಾಲ್ಸಿಯಂನಿಂದ ಉಂಟಾಗುವ ಕಲ್ಲುಗಳನ್ನ ಅಪಾಯವನ್ನ ತಗ್ಗಿಸುತ್ತದೆ. ಲಿಂಬೆ ನೀರು ಸೇವನೆ ಮಾಡಿದ್ರೆ ಸಿಟ್ರಿಕ್ ಆಮ್ಲದೊಂದಿಗೆ ನೀರಿನ ಸೇವನೆಯು ಹೆಚ್ಚಾಗಿ ಕಲ್ಲುಗಳಾಗದಂತೆ ತಡೆಯುತ್ತವೆ. ದೇಹದ ಚಟುವಟಿಕೆಗೆ ಅಗತ್ಯವಿರುವ ಎಲೆಕ್ಟ್ರಾಟ್ಗಳಾದ ಪೊಟ್ಯಾಸಿಯಂ, ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂಗಳನ್ನ ಲಿಂಬೆ ಹಣ್ಣು ಉತ್ತಮ ಪ್ರಮಾಣದಲ್ಲಿ ಒದಗಿಸುತ್ತದೆ. ಇನ್ನು ಲಿಂಬೆಯ ಅತ್ಯುತ್ತಮ ಗುಣ ಮತ್ತೊಂದು ಯಾವುದಪ್ಪ ಅಂದ್ರೆ ರಕ್ತ ಶುದ್ಧಿ. ರಕ್ತದಲ್ಲಿದ್ದ ವಿಷಕಾರಿ ವಸ್ತುಗಳನ್ನ ವಿಸರ್ಜಿಸುವ ಮೂಲಕ ರಕ್ತನಾಳ ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆ ಸುಸ್ಥಿತಿಯಲ್ಲಿರುವಂತೆ ನೆರವಾಗುತ್ತದೆ. ಲಿಂಬೆ ರಸದ ಸೇವನೆಯಿಂದ ಬಾಯಿಯಲ್ಲಿ ದುರ್ವಾಸನೆ ಆಗುವುದು ಕಡಿಮೆ ಆಗುತ್ತೆ. ಹಲ್ಲು ಮತ್ತು ವಸಡಿಗಳು ಸುಸ್ಥಿಯಲ್ಲಿ ಇರುತ್ತವೆ. ಹಲವಾರು ಉಪಯೋಗಗಳಿವೆ. ಇವೆಲ್ಲ ಒಂದು ಕಡೆ ಆದ್ರೆ ಇನ್ನೊಂದು ಮಹತ್ತರವಾದ ಉಪಯೋಗ ಏನಪ್ಪಾ ಅಂದ್ರೆ ಲಿಂಬೆ ಹಣ್ಣಿನ ಸೇವನೆಯಿಂದ ಚರ್ಮ ಕಾಂತಿ ಬೆಳೆಯುತ್ತೆ. ಹೀಗೆ ಲಿಂಬೆ ಹಣ್ಣಿನಿಂದ ಹಲವಾರು ಉಪಯೋಗಗಳಿರುವಾಗ ಇವುಗಳನ್ನ ನಾವು ಪಾಲಿಸಿ ನಮ್ಮ ಆರೋಗ್ಯವನ್ನ ಸುಧಾರಿಸಿಕೊಂಡ್ರೆ ಅದಕ್ಕಿಂತ ಮತ್ತೊಂದು ಭಾಗ್ಯ ಇಲ್ವಲ್ಲ. ಯಾಕಂದ್ರೆ ಆರೋಗ್ಯವೇ ಮಹಾಭಾಗ್ಯ ಎಂದಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.